ಅಸಮ್ಮತಿ. ನಿಮ್ಗಿಂತ ಅವರಿಗೆ ಮೆಜಾರಿಟಿ ಜಾಸ್ತಿ ಇದೆ ಅಂತ ಗವರ್ನರ್ ಮುಂದೆ ಪ್ರೂವ್ ಮಾಡ್ಕೊಳಕ್ಕೆ ಸೇರಿದ ಒಂದು ಕೂಟ. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಇನ್ನೊಂದೇನು ಅಂದರೆ, ಇದನ್ನು ಮಾಡೋಕ್ಕೆ ಪ್ಲಾನ್ ಕೊಟ್ಟಿದ್ದು ನಾನೇ ಸರ್. ಕಾರಣ ಇದೆ, ನೀವು ಅವನ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದ್ದಕ್ಕೆ, ಸಾಲದು ಅಂತ ಥೀಮ್ ಪಾರ್ಕ್ ಪ್ರಾಜೆಕ್ಟ್ನೂ ಕ್ಯಾನ್ಸಲ್ ಮಾಡಿದ್ದಕ್ಕೆ, ನಿಮ್ಮ ಮೇಲಿನ ಕೋಪಕ್ಕೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾನೆ. ಇಷ್ಟೇ ಅಲ್ಲ, ಇದೇ ಥರ ಐಡಿಯಾ ಇಟ್ಕೊಂಡಿರೋ ನಿಮ್ಮ ಹಿಂದೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ಥರ ಐಡಿಯಾ ಮಾಡಿದೆ ಸರ್. ಆ ನನ್ನ ಮಗ ವಿಧಾನಸೌಧದ ಮುಂದೆ ಕಸ ಹೊಡೆತಾ ಕೂತ್ಕೊಂಡಿದ್ದ, ಅವನ ಮಿನಿಸ್ಟ್ರಿ ಮಾಡಿದ್ದಕ್ಕೆ ಕಿಚ್ಚ ಯಾರ್ಯಾರಿಗೆ ಅವ್ರು ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದಾನೋ ಅದಕ್ಕೆ ಡಬ್ಬಲ್ ಕೊಡ್ತೀನಿ. ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ಳೋ ಟೈಮಲ್ಲಿ ಅವನಿಗೆ ಗೊತ್ತಿಲ್ಲದ ಹಾಗೆ ನಾವು ಉಲ್ಟಾ ಹೊಡೆಯೋಣ. ರಾಜಕೀಯ ಚರಿತ್ರೆಯಲ್ಲಿ ಜಿ ಕೆ ಹರಿಕೃಷ್ಣ ಇದ್ದ ಅನ್ನೋದು ಮರ್ತೋಗ್ಬೇಕು. ಎಷ್ಟು ಸಾವಿರ ಕೋಟಿ ಬೇಕಾದರೂ ತಗೋ, ಬಟ್ ಯಾವತ್ತಿದ್ರೂ ನಾನೇ ಸಿಎಂ ಆಗಿರ್ಬೇಕು. ಇನ್ನ ವಿಷಯ ಬಿಟ್ಟಾಕಿ ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ನಾನು ನೋಡ್ಕೋತೀನಿ. ಅಮ್ಮ ಸುಮಾ ಏನಾಯ್ತಮ್ಮ? ಯಾಕಮ್ಮ ಸುಮಾ ತುಂಬಾ ನೋಡ್ತಿದ್ಯಾ? ಪ್ರಸೂಲ್ ನೀವೇನು ಯೋಚನೆ ಮಾಡ್ಬೇಡಿ, ನಾನು ಇದ್ದೀನಿ, ನಿಮ್ಮ ಮಗನ ಕೆಲಸ ಗ್ಯಾರಂಟಿ. ಆಯ್ತು ಧೈರ್ಯವಾಗಿರು ಸುಮಾ, ಸ್ವಲ್ಪ ಕರ್ಕೊಮ್ಮ. ಮಗು ಅಡ್ಡ ತೆಗ್ದಿರೋದ್ರಿಂದ ಪೊಸಿಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ಈ ಕೂಡ್ಲೇ ಆಪರೇಷನ್ ಮಾಡ್ಬೇಕು. ಮಾಡಿ ಡಾಕ್ಟ್ರೆ. ಆಪರೇಷನ್ ಒಪ್ಪಿದೀವಿ ಅಂತ ಆಕೆ ಗಂಡನೋ ಅಥವಾ ತಂದೆ ತಾಯಿನೋ ಸೈನ್ ಮಾಡ್ಬೇಕು. ಹಾಗೆ ಬ್ಲಾಂಕೆಟ್. ಯಾರು ನೀವು? ಸುಮಂಗ್ ಆಪರೇಷನ್ ಆಗ್ಬೇಕಾದ್ರೆ ಗಂಡನ ಸೈನ್ ಬೇಕು ಅಂತ ಡಾಕ್ಟರ್ ಹೇಳದ್ರಂತೆ. ಸುಮಾಗೆ ಗಂಡ ಇಲ್ಲ, ಸತ್ತೋದ. ಗಂಡ ಇಲ್ದವಳಿಗೆ ತಂದೆ ತಾಯಿ ಸೈನ್ ಮಾಡ್ತಾರೆ. ತಾಯಿ ಸ್ಥಾನದಲ್ಲಿ ನಿಂತು ನಾನ್ ಸೈನ್ ಮಾಡಿದ್ದೀನಿ. ಡೆಲಿವರಿ ಆಗೋಯ್ತು, ಹೊರಟೋಗಿ. ಒಂದ್ಸತಿ ಸುಮನ್ನ ನನ್ ಮಗು ನೋಡ್ಬೋದಾ? ಹಸುಗೂಸು, ಈಗ ತಾನೇ ತಾಯಿ ಗರ್ಭದಿಂದ ಹೊರಬಂದಿದೆ. ಮೈ ಬಿಸಿ ಸಹ ಆರಿಲ್ಲ. ನೀನವನ್ನ ಮುಟ್ಟಿದ್ರೆ ನಿನ್ನಲ್ಲಿರೋ ಲಂಚತನ, ಅನೀತಿ, ದೇಶದ್ರೋಹತನ ಇವೆಲ್ಲ ಅವನಿಗೆ ತಾಕಿ ಅಪವಿತ್ರನಾಗಿ ಹೋಗ್ತಾನೆ. ಅವನಂದ್ರೆ ಕಣ್ಕೊಂಡ ಮಗು ನೋಡೋ ಸಬೂಬ್ ಹೇಳ್ಕೊಂಡು ಹೀಗ್ ಮತ್ತೆ ನಮ್ ಜೀವನದಲ್ಲಿ ಬರೋ ಪ್ರಯತ್ನ ಮಾಡ್ಬೇಡಿ ಅಂತ ಅವ್ರಿಗೆ ಹೇಳಿ ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ರು ನನ್ ಮಗುನ ನಾನೇ ಸಾಯಿಸ್ತೀನಿ ಹೊರತಾಗಿ ಇದ್ರ ಮುಖ ಮಾತ್ರ ನಾನು ಇವ್ರಿಗೆ ತೋರ್ಸಲ್ಲ. ಹೊರಟೋಗಿ. ಏನ್ ಹೇಳೋಣ? ಫ್ಯೂಚರ್ ಇಂಡಿಯಾ ಟ್ರಸ್ಟ್. ನೀವು ಮಾಡ್ಬೇಕಾಗಿರೋದು ಇಷ್ಟನೇ, ಯೂನಿವರ್ಸಿಟಿಲಿ ಇರೋಲ್ಲ ಹುಡುಗರನ್ನ ಸೇರಿಸಿ ಸ್ಟೇಟ್ ಅಲ್ಲಿರೋ ಒಂದೊಂದು ಮನೆಗಳಿಗೆ ಹೋಗಿ ಆ ಜನರ ಹತ್ರ 10, 20, 50, 100 ಅಂತ ಎಷ್ಟಾಗುತ್ತ ಸಣ್ಣ ತಗೋಬೇಕು. ಬ್ಯಾಂಕ್ಗಳೇ ಗ್ಯಾರಂಟಿ ಇಲ್ದಿರೋ ಈ ಕಾಲದಲ್ಲಿ ಇಂಥ ಟ್ರಸ್ಟ್ಗಳನ್ನ ಯಾರು ತಾನೇ ನಂಬ್ತಾರಣ? ಅದಕ್ಕೆ ಅವ್ರ ಹತ್ರ ಹಣ ತೊಗೊಬೇಕಾಗಿಲ್ಲ, ಬರೀ ರೆಸಿಪ್ಟ್ಸ್ ಮೇಲೆ ಅವರ ಸೈನ್ ತೊಗೊಂಡ್ರೆ ಸಾಕು. ಏನು ದುಡ್ಡಿಲ್ದೆ ಮೆಂಬರ್ ಆಗೋದು? ಹೌದು ಸರ್. ಹಾಗಾದ್ರೆ ಸರಿ, ಕೊಡಿಲಿ. ಸರ್, ಗವರ್ನರು
ಮೆಜಾರಿಟಿ ಪ್ರೂವ್ ಮಾಡಕ್ ಕೊಟ್ಟಿರೋ ಆಗಸ್ಟ್ 15 ಡೇಟು ನಾಳೆನೆ. ನೀವೇ ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ಳೋ ನಂಬಿಕೆ ನಿಮ್ಗಿದ್ಯಾ? 1947 ಆಗಸ್ಟ್ 15 ಬ್ರಿಟಿಷ್ ಇಂದ ಸ್ವಾತಂತ್ರ್ಯ ತಗೊಂಡ್ವಿ, ನಾಳೆ ಆಗಸ್ಟ್ 15 ಸಿಂಗಾರಪ್ನಿಂದ ಸ್ವಾತಂತ್ರ್ಯ ತಗೋತೀವಿ. ಆ ಕಡೆ ಸಿಎಂ ಕೂಡ ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ, ಹೀಗಿರುವಾಗ ಸಿಎಂ ಯಾರಾಗ್ತೀರಾ? ಅದಕ್ಕೆ ಯಾಕೆ ಇಷ್ಟ ಅವಸರ? ನಾಳೆ ಎಲ್ಲ ಗೊತ್ತಾಗುತ್ತಲ್ಲ. ನಮಸ್ಕಾರ. ನಮಸ್ಕಾರ. ಅದಕ್ಕಿಂತ ಮುಖ್ಯವಾದ ವಿಷಯ ಏನೊಂದಿದೆ, ರಾಜಕೀಯ ಚರಿತ್ರೆಯಲ್ಲೇ ಮೊದಲನೇ ಸಾರಿ ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ಳೋ ಒಂದು ಗಂಟೆ ಮುಂಚಿತವಾಗಿ ಪೆರೇಡ್ ಗ್ರೌಂಡ್ ಅಲ್ಲಿ ನಡೆಯೋ ಫ್ಲಾಗ್ ಹಾಯಿಸ್ಟಿಂಗ್ ಸ್ಟೇಜ್ ಮೇಲೆ ಎರಡು ಅಪೋಸಿಷನ್ ಪಾರ್ಟಿಗಳು ಸೇರ್ತಾ ಇದಾವೆ. ಹೌದು, ಈ ಒಂದು ವಿಶೇಷವಾದ ಮಿಲನವನ್ನು ನೋಡೋದಕ್ಕೆ ಕರ್ನಾಟಕದ ಎಲ್ಲ ಓದ್ದವರು, ಓದ್ದೇ ಇರೋರು, ಓದ್ ಮುಗಿಸ್ದವ್ರು ಎಲ್ರು ಈ ಸಮಾರಂಭಕ್ಕೆ ಬರಬೇಕು ಅಂತ ನಾವು ನಿಮ್ಮ ಪತ್ರಿಕೆಗಳ ಮೂಲಕ ಆಹ್ವಾನಿಸ್ತಾ ಇದೀವಿ. ಇದೇನಯ್ಯ ಒಂದೇ ಸ್ಟೇಜ್ ಮೇಲೆ ಎರಡು ಪಾರ್ಟಿಯವರ? ನನಗೆಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ. ನನಗೆ ಕ್ಲಿಯರ್ ಆಗಿದೆಯಲ್ಲ, ನಾವು ಅಸಮ್ಮತಿ ತೋರಿಸಿದ ಮೇಲೆ ಆ ಸಿಎಂ ಒಳಗಡೆ ಏನೇನು ಆಟ ಆಡ್ದ ಅಂತ ನನಗೆ ಗೊತ್ತು. ಅವನಾಡೋ ಅಷ್ಟು ಆಟಗಳಿಗೆ ನಾನಿಡೋ ಚೆಕ್ಕೆ ನಾಳೆನ ಸ್ಟೇಜ್. ನಾಳೆ ಕೇಳೋ ಜನರು ಕೂಗಿದೆಯಲ್ಲ ಅಲೈನ್ಸ್ ಪಾರ್ಟಿ ಜಿಂದಾಬಾದ್, ಅಲೈನ್ಸ್ ಪಾರ್ಟಿ ಜಿಂದಾಬಾದ್ ಅಂತ, ಅದನ್ನ ಕೇಳಿ ಆ ಸಿಎಂ ಗುಂಡ್ಗೆ ಅಲ್ಲಾಡೋ ಬಿಡ್ಬೇಕು. ಅದನ್ನ ನೀನು ನೋಡ್ತೀಯ. ಇವನು ಪೊಲಿಟಿಷಿಯನ್ಸ್ಗೆ ಪೊಲಿಟಿಷಿಯನ್ ಆಗ್ತಾ ಇದ್ದಾನೆ. ನಾಳೆ ಸ್ಟೇಜ್ ಮೇಲೆ ಇವನೇನಾದ್ರೂ ಆಟ ಆಡಿದ್ರೆ ಅಲ್ಲೇ ಅಡ್ಡಡ್ಡ ಕತ್ತರಿಸಾಕು. ಚೌಡ, ಇದನ್ನು ತೋಡ ಅವನಿಗೆ ಕೊಟ್ಬಿಡ್ಬಾ. ಅವ್ರಿಗೆಲ್ಲ ಹೇಳಿ ಕರ್ಕೊಂಬಂದಿದ್ದೀನಿ ಕಿಚ್ಚ, ಏನು ಮಾತಾಡ್ಬೇಕೋ ಮಾತಾಡ್ಬಿಡು. ಏನರ ಹೇಗಿದ್ದೀರ? ಯಾಕೆ ಕರ್ಸಿದ್ ನಮ್ಮನ್ನು? ಕೋಪ ಇನ್ನು ಹೇಳಿದಿಲ್ಲೇನ್ರ ಅಂದ್ರೆ ನನ್ನ ಇನ್ನೂ ಕ್ಷಮಿಸಿಲ್ಲ ಅಂತಾಯ್ತು. ಕ್ಷಮಿಸೋದಕ್ಕೆ ನೀನು ಮಾಡಿರೋದು ತಪ್ಪಲ್ಲ ಪಾಪ. ಅಲ್ಲ, ನಾ ಕೋಟಿಗಟ್ಟಲೆ ಹಣ ಲಂಚ ಅಂತ ಹೊಡೆದಿದ್ರು ಯಾರಿಂದ ಹೊಡೆದೆ? ಯಾವ ವ್ಯಕ್ತಿ ಜನರಿಗೆ ಪ್ರಭುತ್ವಕ್ಕೆ ಮೋಸ ಮಾಡ್ತಾನೋ ಅಂತೊಂದು ತಲೆ ಹೊಡೆದೋಂಡೆ. ಆ ಹಣ ಕೂಡ ಜನರು ಒಳ್ಳೆದಕ್ಕೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತದೇನೆ ಹೊತ್ತು ಬೇರೆ ನಕಲ. ಏನಂತ ಒಳ್ಳೆ ಕೆಲಸ? ಹೇಳ್ತಿರೋದೆಲ್ಲ ನಿಜನಾ? ನಿಮಗಿದ್ದನ್ನ ಹೇಗೆ ನಂಬಕ್ ಆಗ್ತಾ ಇಲ್ವೋ, ಹಾಗೆ ಸತ್ಯನ ಜೀರ್ಣ ಮಾಡ್ಕೊಡೋದಕ್ಕೆ ಅವ್ರಗಳಿಗೂ ಆಗ್ತಾ ಇಲ್ಲ. ಅದಕ್ಕೆ ಕೆಲವು ಗಂಟೆಗೆ ಶುರು ಆಗೋ ಫಂಕ್ಷನಲ್ಲಿ ನನ್ನ ಸಾಯಿಸೋದಕ್ಕೆ ಎಲ್ಲ ತಯಾರನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ನಾ ಅವ್ರ ಕೈ ಸಾಯ್ ಕೊಡ್ತು. ನನಗೆ ನಿಮ್ಮ ಸಹಾಯ ಬೇಕಣ್ರು. ಏನದು? ಹಲೋ ಐ ಜಿ ಸರ್, ಮಿನಿಸ್ಟರ್ ಕಿಚ್ಚಾ ಮಾತಾಡ್ತಾ ಇರೋದು. ಗುಡ್ ಮಾರ್ನಿಂಗ್ ಸರ್. ಅದು ಪೆರೇಡ್ ಗ್ರೌಂಡ್ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಏನೂ ತೊಂದರೆ ಆಗಲ್ಲ. ತೊಂದರೆ ಆಗುತ್ತೆ ಸರ್. ರೀ, ಇದು ರಾಜಕೀಯ ರೀ. ಎರಡು ರೈವಲ್ರಿ ಪಾರ್ಟೀಸ್ ಒಂದೇ ವೇದಿಕೆ ಮೇಲೆ ಸೇರ್ತಾ ಇದೆ ಅಂದಾಗ ಸಾಕಷ್ಟು ತೊಂದರೆಗಳಾಗ್ತವೆ, ಹಾಗೆ ಆಕಸ್ಮಿಕ ರಾಜಕೀಯ ತಿರುಗಳು ಇರ್ತವೆ. ಅದಕ್ಕೆ ಅಲ್ಲಿ ಏನೇ ನಡೆದರೂ ಗ್ರೌಂಡಲ್ಲಿರೋ ಪೊಲೀಸ್ ಫೋರ್ಸು ಬರೀ ಪ್ರೇಕ್ಷಕರಾಗಿರಬೇಕೆ ಹೊರತು ಯಾವುದಕ್ಕೆ ಇಂಟರ್ಫಿಯರ್ ಆಗ್ಕೊಡ್ತು. ಇದನ್ನು ಸಿಎಂ ಅವರೇ ನನಗೆ ನಿಮಗೆ ಹೇಳ್ಕೇಳಿದ್ದಾರೆ, ಅಕಸ್ಮಾತ್ ಅವರೇನಾದರೂ ನಿಮಗೆ ನೇರವಾಗಿ ಹೇಳಬೇಕು ಅಂದರೆ ಹೇಳಿ. ನಾನು ಬೇಡಿ ಸರ್, ನೀವು ಹೇಳಿದ ಮೇಲೆ ಸಿಎಂ ಹೇಳಿದ ಹಾಗೇನೆ. ಥ್ಯಾಂಕ್ಸ್. ಕಂಟ್ರೋಲ್ ರೂಮ್. ಎಲ್ಲ ಜನರಿಗೂ 56ನೇ ಭಾರತ ಸ್ವತಂತ್ರ ಮಹೋತ್ಸವದ ಶುಭಾಶಯಗಳು. ಈ ಸುದಿನದಂದು ರಾಜ್ಯದ ವಿದ್ಯಾಮಂತ್ರಿಯಾದ ನಾನು ನಿಮಗಳಿಗೆ ಕೆಲವು ಕೊಡುಗೆಗಳನ್ನ ನೀಡ್ತಾ ಇದ್ದೀನಿ. ಮೊದಲನೇದಾಗಿ, ಕರ್ನಾಟಕದ ಉದ್ದಗಲಕ್ಕೂ ಪ್ರತಿ ಮನೆಗಳಿಗೂ ವಿದ್ಯುತ್ ಉಚಿತ. ಒಂದೊಂದು ಮನೆಗೂ ಬೇಕಾದ ಎಲ್ಲಾ ರೇಷನ್ ಫ್ರೀ. ಪೆಟ್ರೋಲ್ ಒಂದು ಲೀಟರ್ಗೆ ಕೇವಲ 2 ರೂಪಾಯಿ. ಹೆಂಗಸರಿಗೂ ಮಕ್ಕಳಿಗೂ ಬಸ್ಸಲ್ಲಿ ಟ್ರೈನಲ್ಲಿ ಉಚಿತ ಪ್ರಯಾಣ. ತುಂಬಾ ಚೆನ್ನಾಗಿ ಚಪ್ಪಾಳೆ ತಡ್ತೀರಾ ಎಲ್ರು.
ಆದ್ರೆ ಯಾಕೆ ಯಾಕೆ ಅರ್ಥವಿಲ್ಲದ ಆಶ್ವಾಸನೆಗಳನ್ನ ಕೊಟ್ಟ ತಕ್ಷಣ ಚಪ್ಪಾಳೆ ತಟ್ಟಬಿಡೋದು ಅಲ್ವಾ? ಈಗ ನಾನು ಕೊಟ್ಟ ಆಶ್ವಾಸನೆಗಳಲ್ಲಿ ಯಾವ್ದಾದ್ರೂ ಒಂದು ನಡೆಯತ್ತಾ? ಒಂದು ಕ್ಷಣ ನಾನು ಹೇಳಿದ ಮಾತು ನಿಜನೋ ಇಲ್ವೋ, ಸರಿನೋ ತಪ್ಪೋ ಅಂತ ಯೋಚಿಸ್ದೆ ಚಪ್ಪಾಳೆ ಹೊಡೆಯಕ್ಕೂ ಒಂದೇ ನಿಮಗೆ ಗೊತ್ತಿರೋದು. ನೀವುಗಳು ಚಪ್ಪಾಳೆ ತಟ್ಟ ತಪ್ಪು ಅಂತ ಹೇಳಲ್ಲ ಬಿಡಿ, ಯಾಕಂದ್ರೆ ನಾವೇನೇ ಮಾತಾಡಿದ್ರು ನೀವುಗಳು ಚಪ್ಪಾಳೆ ತಟ್ಟೋ ಹಂಗೆ ಮಾಡಿದೆಯಲ್ಲ ಈ ಪರಿಸ್ಥಿತಿ, ಇದನ್ನು ಬೈಬೇಕು ನಾವು. ಹಾಗಾದ್ರೆ ಈ ಪರಿಸ್ಥಿತಿನ ಹುಟ್ಟಾಗದವ್ರು ಯಾರು? ನಮ್ಮಂತ ರಾಜಕಾರಣಿಗಳು, ನಮ್ಮಂತವ್ರಿಗೆ ಜನ್ಮ ಕೊಟ್ಟ ಈ ರಾಜಕೀಯ. ನಿಮಗೆ ಬೇಕಾಗಿರೋದು ನಮ್ಮಂತ ರಾಜಕಾರಣಿಗಳಲ್ಲ, ನಿಜವಾದ ದೇಶಭಕ್ತರು. ಅಂತ ನಾಲ್ಕು ಮಹಾನ್ ದೇಶಭಕ್ತರನ್ನ ನಾನು ನಿಮಗೆ ಪರಿಚಯ ಮಾಡ್ತೀನಿ. ಈಗ ಇವರು ರಾಮಚಂದ್ರ ಶಾಸ್ತ್ರಿಗಳು, ಮೊಹಮ್ಮದ್ ಕರೀಂರವರು, ಹುವಯ್ಯನವರು ಹಾಗೂ ತಾಯಿ ಮೇರಿ ಅವರು. ಈ ರಾಮಚಂದ್ರ ಶಾಸ್ತ್ರಿ ಅವರು ತಾನು ಸ್ವಾರ್ಥಕ್ಕೆ ಹೋರಾಡದೆ ನಿಜವಾದ ದೇಶ ಪ್ರೇಮಿಯಾಗಿ ಹೋರಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋತಾ ಒಂದು ವಾಚ್ಮನ್ ಆಗಿ ಇವತ್ತಿಗೂ ಒಂದು ಚಿಕ್ಕ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಅದೇ ಸಂಬಳದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಹೊತ್ತು ಪೆನ್ಷನ್ಗೆ ಕೈಗೊಂಡಿಲ್ಲ. ಇವರು ನಿಜವಾದ ದೇಶಭಕ್ತರು. ನಮಗೆ ಸಿಕ್ಕಿರೋ ಸ್ವಾತಂತ್ರ್ಯ ಸರಿಯಾದ್ದಲ್ಲ, ಜನರಿನ ಸ್ವತಂತ್ರ ಆಗಿಲ್ಲ ಅಂತ ಆ ಕಾಲದಲ್ಲಿ ಹಿಂದೂಸ್ತಾನ ಅನ್ನೋ ಒಂದು ಪತ್ರಿಕೆನ ಶುರು ಮಾಡಿ 5,000 ಪತ್ರಿಕೆಗಳನ್ನ ಮಾರ್ತಾ ಇದ್ದ ಈ ಮೊಹಮ್ಮದ್ ಕರೀಂರವರು ಇವತ್ತು ಅದೇ ಪತ್ರಿಕೆನ 3-4 ಅಂತ ಬೀದಿ ಬೀದಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಇದ್ರಿಗೆ ಬೇಕಾಗಿಲ್ಲ, ಆದ್ರೆ ತಾವು ಮಾಡ್ತಾರೋ ಈ ಕಾರ್ಯದಲ್ಲಿ ಒಬ್ಬ ತನ್ನ ತಾನು ತಿದ್ಕೊಂಡ್ರು ತಾವು ನಡೆಸ್ತಾರೆ ಈ ಹೋರಾಟದಲ್ಲಿ ಜಯ ಸಿಗುತ್ತೆ ಅಂತ ನಂಬೋ ಇವರು ನಿಜವಾದ ಕ್ರಾಂತಿಕಾರರು. ಈ ತಾಯಿ ಸೋಷಿಯಲ್ ಸರ್ವಿಸ್ ಅನ್ನೋ ಹೆಸರಲ್ಲಿ 1,000 ಜನ ಅಂಗವಿಕಲರಿಗೆ ಅಭಾಗ್ಯರಿಗೆ ಆಶ್ರಯ ಕೊಟ್ಟಿದ್ದಾರೆ. ಇವರು ನಮ್ಮೆಲ್ಲರ ಪಾಲಿಗೆ ಮತ್ತೊಬ್ಬ ಮದರ್ ತೆರೆಸಾ. ತಮ್ಮ ಹತ್ರ ಇರೋ ಕೋಟಿಗಟ್ಟಲೆ ಹಣದಿಂದ ಆಶ್ರಮ ಕಟ್ಟಿಸಿ ಬೀದಿಲಿರೋ ಹುಡುಗರನ್ನ ಅನಾಥ ಮಕ್ಕಳನ್ನ ಒಂದುಗೂಡಿಸಿ ಕಾಪಾಡ್ತಾ ಅವರಿಗೆ ತಂದೆ ಸ್ಥಾನದಲ್ಲಿ ನಿಂತಿರೋ ಈ ಪೂಯನವರು ನಿಜವಾದ ನಾಯಕರು. ಈಗ ನಿಮ್ಗಳಲ್ಲೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದಲ್ಲ, ಇವರೆಲ್ಲ ನಿಜವಾದ ದೇಶಭಕ್ತರು, ಹಾಗಾದ್ರೆ ನೀವುಗಳೆಲ್ಲ ಏನು ಅಂತ? ವೇದಿಕೆ ಮೇಲಿರೋ ಈ 4 ಮಹಾತ್ಮರ ಹಾಗೆ ಕೆಲ ಮಂದಿ ಮಾತಾಡಿದ್ದಾರೆ, ಮಿಕ್ಕಿದ್ದವರೆಲ್ಲ ನೀಚರೆ, ಅದರಲ್ಲಿ ನಾನು ಒಬ್ಬ. ನಾ ಫಸ್ಟ್ ಎಲೆಕ್ಷನ್ ಕಾರ್ಪೊರೇಟರ್ ಆಗಿ ಗೆಲ್ಲೋದಕ್ಕೆ ಕಾರಣ ಜನಗಳ ಸಿಂಪತಿ. ಜಯರಾಜ್ ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಂತ ನೀವುಗಳು ಅನ್ಕೊಂಡ್ರಿ, ಅವತ್ತು ನನಗೆ ನಾನು ಹೆಚ್ಚಿಕೊಂಡೆ. ಕಾರ್ಪೊರೇಟರ್ನ ಮೇಯರ್ ಆಗಿದ್ದವನು ಮಿನಿಸ್ಟರ್ ಆಗೋದಕ್ಕೋಸ್ಕರ ಆಗ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದ ಚಂದ್ರಶೇಖರ್ ಅಯ್ಯನ ಸೈನಡ್ ಹಾಕಿ ನಾನೇ ಸಾಯಿಸಿದ್ದು. ಅಲ್ಲಿಂದ ಆ ಕ್ಷಣದಿಂದ ಇಲ್ಲಿವರೆಗೂ ಇದೇ ರಾಜಕೀಯದಲ್ಲಿ ಪರಮನಿಚ್ಛ ರಾಜಕಾರಣಿಯಾಗಿ ಬದುಕ್ತಾ ಬಂದಿದ್ದೀನಿ ನಾನು. ಎಲ್ಲಿ ಈಗ ಹೇಳಿ, ಕಿಚ್ಚ ಜಿಂದಾಬಾದ್, ಯುವ ವಿದ್ಯಾಮಂತ್ರಿ ಕಿಚ್ಚಾಗೆ ಜೈ ಅಂತ ಹೇಳಿ. ಯಾಕಾಗಿ ನಿಂತ್ಬಿಟ್ರಿ? ನಾನು ಮಾತಾಡಿದ್ದನ್ನು ನೋಡಿ ನೀವುಗಳು ಸುಮ್ಮನಾಗಿರ್ಬೋದು, ಬಟ್ ನಾನು ಈ ರಾಜಕೀಯದಿಂದ ಆಗಿರೋ ಅನ್ಯಾಯ ನೋಡಿ ಇವತ್ತು ಇಲ್ಲಿಗೆ ಬಂದು ಈ ರೀತಿ ಬೆಳೆ ನಿಂತಿದ್ದೀನಿ. ಯಾಕೆ ಗೊತ್ತಾ? ಈ ಲುಚ್ಚ ರಾಜಕಾರಣಿಗಳು ಯಾವ ರೀತಿ ಹುಟ್ಕೋತಾರಂತ ನಿಮ್ಗಳಿಗೆ ತೋರಿಸೋದಕ್ಕೆ. ನಾನು ಮುಖ್ಯಮಂತ್ರಿ ಆಗಬೇಕು, ಅವನ್ ಮುಖ್ಯಮಂತ್ರಿ ಆಗಬೇಕು ಅಂತ ಒಬ್ಬೊಬ್ಬ ಎಂ ಎಲ್ ಎನ ಪರ್ಚೇಸ್ ಮಾಡೋದಕ್ಕೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ದಾರೆ ನನ್ನ ಮಕ್ಕಳು. ಇವತ್ತು ಆ 1,000 ಹಣನ ಇವತ್ತು ಈ ಕಿಚನ್ ಕೈಲಿದೆ, ಅದಷ್ಟು ಇವತ್ತು ನಿಮ್ ಸ್ವತ್ತು. ಅದೀಗಾಗಲೇ ನಿಮ್ ಕೈಗೆ ಸೇರಿ ನೀವು ಅದನ್ನ ಫ್ಯೂಚರ್ ಇಂಡಿಯಾ ಟ್ರಸ್ಟ್ ವಾಪಸ್ ಮಾಡಿದ್ದು ಆಗಿದೆ. ನೀವುಗಳು ಯಾರು 1 ರೂಪಾಯಿ ಕೊಟ್ಟಿಲ್ಲ, ಆದ್ರೆ ಫ್ಯೂಚರ್ ಇಂಡಿಯಾ ಟ್ರಸ್ಟ್ ಗೆ ಡೊನೇಷನ್ ಕೊಟ್ಟಾಗ ಸೈನ್ ಮಾಡಿ ಮಾಡಿ 1 ರೆಸಿಪ್ಟ್ ತೊಂಡ್ರಲ್ಲ ನೀವು, ಅದು ಆ ಹಣನ ನಿಮ್ದಾಗ ಮಾಡಿದೆ. ಇವತ್ತು ಈ ಫ್ಯೂಚರ್ ಇಂಡಿಯಾ ಟ್ರಸ್ಟ್ ಗೆ ನೀವ್ ಎಲ್ಲರೂ ಹಾಕ್ತಾರೆ. ಈ ಟ್ರಸ್ಟ್ ಇನ್ ಮುಂದೆ ಈ 4 ಜನ ಮಹಾನ್ ಭಾವರ ನೇತೃತ್ವದಲ್ಲಿ ನಡೆಯುತ್ತೆ. ಬಡ ಮಕ್ಕಳಿಗೆ ಓದೋದಕ್ಕೆ, ಓದಾದ ನಂತರ ಕೆಲಸ ಸಿಗದಿರೋ ನಿರುದ್ಯೋಗಿಗಳಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ನಲ್ಲಿ ಇದೇ ಟ್ರಸ್ಟ್ ಆತನಿಗೆ ಲೋನ್ ಕೊಡುತ್ತೆ. ಆತ ಜೀವನದಲ್ಲಿ ಉದ್ದಾರ ಆದ್ಮೇಲೆ 1 ಪೈಸಾನು ಬಾಕಿ ಇಲ್ಲದಂಗೆ ಈ ಟ್ರಸ್ಟ್ ಆತನಿಂದ ಹಣನ ವಾಪಸ್ ವಸೂಲಿ ಮಾಡುತ್ತೆ. ಇದೇ ಹಣ ಮತ್ತೊಬ್ಬನಿಗೆ ದಾರಿದೀಪ ಆಗ್ತಾನೇ ಹೋಗುತ್ತೆ. ಟ್ರಸ್ಟಿಗೆ ಬೇಕಾದ ಅಷ್ಟು ಹಣನ ನಾನು ಹೊಡೆದಿದ್ದು ಇವರುಗಳಿಂದಲೇ. ಯಾರ್ಯಾರ ಹತ್ರ ಎಷ್ಟೆಷ್ಟು ಹೊಡೆದೆ, ಯಾರ್ಯಾರ ಹತ್ರ ಎಷ್ಟೆಷ್ಟು ಇತ್ತು ಅಂತ ಹೇಳದೆ ಹೋದ್ರೆ ನ್ಯಾಯ ಅಲ್ಲಲ್ಲ. ಅಲ್ಲ, ಅವ್ರಗಳಿಗೂ ಗೊತ್ತಾಗ್ಲಿ ಅವ್ರ ರಕ್ತ ಹೀರಿ ಎಷ್ಟು ಹಣ ಸಂಪಾದನೆ ಮಾಡಿದಿರ ನೀವು ಅಂತ. ಇದನ್ನ ಇವತ್ತು ನಾನು ನಿಮ್ಮಂತ ಹೇಳ್ತೀನಿ ಅಂತ ಗೊತ್ತಿದ್ದು ಇದೇ ಸ್ಟೇಜ್ ಮೇಲೆ ನನ್ನ ಸಾಯಿಸೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ ಇವರು. ಇವನ್ ಹೀಗೆ ಹೇಳ್ತಿದ್ದಾನೆ ಅಂದ್ರೆ ಇವನೇ ಏನೋ ಪ್ಲಾನ್ ಮಾಡಿದಾನೆ ಅಂತ. ರಾಜ್ಯನ ಒಳ್ಳೆ ರೀತಿಯಲ್ಲಿ ಆಳ್ತಾನಂತ ನೀವೆಲ್ಲರೂ ಚುನಾಯಿಸಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ತೊಂಡ ಕೂರಿಸಿದ್ರಲ್ಲ ಈ ಸಿಂಗಾರಪ್ಪನ, ಇವನೇ ದುಡ್ಡು ಮಾಡಿದ ಅಂತ ಗೊತ್ತಾ ನಿಮ್ಮೆಲ್ಲರಿಗೂ? 5,348 ಕೋಟಿ ರೂಪಾಯಿ.
ಮಾತಾಡ್ತಾ ಇದೀಯ ನೀನು? ಅವ್ರು ಮಾಡಿದ ತಪ್ಪು ಅಂತ ಅವ್ರನ್ನ ಅರೆಸ್ಟ್ ಮಾಡಿಸಿದ್ರೆ ಬೇಯ್ ಮೇಲೆ ಹೊರಗೆ ಬಂದು ಕಮಿಷನ್ ಎನ್ಕ್ವೈರಿ ಅಂತ ನಡೆಸಿ ಮತ್ತಿಷ್ಟು ಮಾಹಿತಿ ಜನರ ತಲೆ ಹೊಡೆದು ಲಂಚ ಲೂಟಿ ಮಾಡಿ ಹಾಗೆ ತಿಳಿಸ್ಕೊತಾರೆ ಅಷ್ಟೇ. ಕಿಚ್ಚ ತುಂಬ ಒಳ್ಳೇದು ಮಾಡ್ತದೆ ಅಂತ ಜನ ತಿಳ್ಕೊಳ್ಬೇಕಾದ್ರೆ ಕಿಚ್ಚ ಸಾಯ್ಬೇಕು, ಅದು ನೋಡಿ ಮಾಡಿಸ್ತಾ ಕೇಳಬೇಕು. ಸಾರಿ ಕಿಚ್ಚ. ನಿಮ್ಮೊಬ್ಬರ ಲೆಕ್ಕ ಹೇಳಿದ ತಕ್ಷಣ ಇತರ ಗುಂಡು ಹೊಡೆಸಿಸ್ಬಿಟ್ರೆ ಹೇಗೆ? ಇನ್ನು ವೆಲ್ಫೇರ್ ಮಿನಿಸ್ಟರ್ ಹರಿಕೃಷ್ಣ ಅವ್ರ ಲೆಕ್ಕ ಜನಕ್ಕೆ ಹೇಳದ್ ಬೇಡವಾ? ಎಲ್ಲಿ ಹೋಗ್ತಾ ಇದ್ದೀರಾ? ಇನ್ನು ಫ್ಲಾಗ್ ಹಾಯಿಸ್ಟ್ ಆಗಿಲ್ಲ, ನಿಮ್ ಲೆಕ್ಕ ಜನಕ್ಕೆ ಹೇಳಿಲ್ಲ, ಜನ ನಿಮ್ಮನ್ನು ಹೋಗೋದಕ್ಕೂ ಬಿಡಲ್ಲ. ಸಹಾಯದಲ್ಲದೆ ಬೇರೆ ದಾರಿನೇ ಇಲ್ವಾ? ಇವತ್ತು ಕೋಟಿ ಕಟ್ಟಲೆ ವಿದ್ಯಾರ್ಥಿಗಳು ಉದ್ಧಾರ ಆಗಕ್ಕೆ ಒಬ್ಬ ಕಿಚ್ಚ ಸಹಾಯದ್ರಲ್ಲಿ ತಪ್ಪೇನೂ ಇಲ್ಲ. ಹರಿಕೃಷ್ಣ ಮಾಡಿರೋ ದುಡ್ಡು 4,321 crore. ನಿಮ್ ಕಡೆಯವರು ಇದ್ದಾರಾ ಹರಿಕೃಷ್ಣ ಅವರೇ? ಇನ್ನು ಬಹಳಷ್ಟು ಜನರ ಲೆಕ್ಕ ಹಳದಿದ್ದ ನನಗೆ. ಅಮ್ಮ, ಸುಮಾಕನ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನಿನ್ ಮಗು ಅನಾಥವಾಗಲ್ವಾ? ನನ್ನೊಬ್ಬ ಸತ್ರ ಏನ್ರು ಅಮ್ಮನಿ ಪಾಂಡವರ ಐದು ಜನ ಮಕ್ಕಳಿದ್ದೀರಾ, ಸುಮಾರು ಐದು ಜನ ಅಣ್ಣಂದ್ರಿದ್ದೀರಾ. ಇಷ್ಟೊಂದು ಜನ ಪ್ರೀತಿ ಮಾಡಕ್ಕಿರ್ಬೇಕಾದ್ರೆ ನನ್ನ ಮಗು ಅನಾಥ ಅಲ್ಲ, ಅದೃಷ್ಟವಂತ. ಗೃಹಮಂತ್ರಿ ಪಾಟೀಲ್ ಅವರು ದೋಚಿದ ಹಣ 4,789 crore. ನಷ್ಟೆಲ್ಲ ಮಾಡಿದ್ದು ನೀವು ಮತ್ತೆ ನನ್ನ ಮೇಲೆ ಸಿಂಪತಿ ತೋರಿಸ್ಲಿ ಅಂತಲ್ಲ, ಇಂತಪ್ಪೇ ವರ್ಷ ನನ್ನ ಮಕ್ಕಳು ಬಂದು ಕೈ ಮುಗಿದು ಒಂದು ದಿನದ ಯೋಗಕ್ಷೇಮ ವಿಚಾರಿಸಿ 100 rupees ಕೈಯಲ್ಲಿಟ್ಟು ಸೀರೆ ಸಾರಾಯ ತಕೊಟ್ರೆ ಇಂಥವ್ರಿಗೆ ನಿಮ್ಮ ಅಮೂಲ್ಯವಾದ ಮತನ ದಯವಿಟ್ಟು ಮಾರ್ಕೋಬೇಡಿ. ಈ ದೇಶ ಮುಂದುವರಿಬೇಕಾದ್ರೆ ನಾಯಕರಿಗೆ ನಿಮಗೆ ಬೇಕಾಗಿರೋದು ಬಿಸಿ ರಕ್ತದ ವಿದ್ಯಾವಂತ ಹುಡುಗರು, ಅವರಿಂದ ಇರಬೇಕಾದ್ದು ಇಂಥ ಬುದ್ಧಿವಂತ ಮಹಾವ್ಯಕ್ತಿಗಳು. ಒಬ್ಬ IAS CM ಆಗಬೇಕು, ಒಬ್ಬ IPS ಹೋಮ್ ಮಿನಿಸ್ಟರ್ ಆಗಬೇಕು, ಒಬ್ಬ ಒಳ್ಳೆ ಡಾಕ್ಟರ್ ಹೆಲ್ತ್ ಮಿನಿಸ್ಟರ್ ಆಗಬೇಕು. ಹೀಗೆ ನಿಮ್ಮನ್ನು ಪರಿಪಾಲಿಸುವ ಎಲ್ಲ ನಾಯಕರು ವಿದ್ಯಾವಂತರಾಗಿರ್ಬೇಕು. ಇಷ್ಟೆಲ್ಲ ಆಗಬೇಕು ಅಂದ್ರೆ ಮೊದಲು ನೀವು ಅಕ್ಷರಸ್ಥರಾಗಬೇಕು. ಹಾಗಾಗಿಲ್ಲ ಅಂದ್ರೆ 56 ವರ್ಷಗಳಲ್ಲ, ಇನ್ನು 106 ವರ್ಷಗಳಾದರೂ ಭಾರತದ ಭವಿಷ್ಯ ಇಷ್ಟೇ. ಬಿಟ್ಟು ಬದಲಾಗಿ ನಾವೇ ನಿಲ್ಲೇಬಾರ್ದು. ಕಿಚ್ಚಾನ್ ಸಾಯಿಸಿದ ನನ್ನ ಮಕ್ಕಳು ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ, ಸಾಯಿಸ್ತಾರೆ ಲೋಫರ್.
ಅಭಿಷೇಕ್, ಐಎಎಸ್, ವಯಸ್ಸು 33 ವರ್ಷ, ಕರ್ನಾಟಕದ ಮುಖ್ಯಮಂತ್ರಿ. ಶ್ರೀ ಪವನ್ ಕುಮಾರ್, ಎಂಎ ಪಿಎಚ್ಡಿ, ವಯಸ್ಸು 30 ವರ್ಷ, ವಿದ್ಯಾಮಂತ್ರಿ. ಕುಮಾರಿ ದಿವ್ಯಾರಾಣಿ, ಎಂಎಸ್, ವಯಸ್ಸು 29 ವರ್ಷ, ಆರೋಗ್ಯ ಸಚಿವರು. ಶ್ರೀ ಸಂತೋಷ್, ಐಪಿಎಸ್, ವಯಸ್ಸು 31 ವರ್ಷ, ಗೃಹಮಂತ್ರಿ. ಈ ಹಿಂದೆ ಇದ್ದ ಹಾಗೆ ಕೆಲವು ಗೂಂಡಾಗಳು, ಹಂತಕರು, ಅವಿದ್ಯಾವಂತರು, ಭ್ರಷ್ಟ ರಾಜಕಾರಣಿಗಳು ಯಾರೂ ಈಗಿಲ್ಲ. ಈ ರೀತಿ ರಾಜಕೀಯ ಅನ್ನೋ ವ್ಯವಸ್ಥೆಗೆ ಹೊಸ ಅರ್ಥ ತಂದುಕೊಟ್ಟವರು ಕಿಚ್ಚ. ನಿಮ್ಮ ವಿದ್ಯೆಗೆ ತಕ್ಕ ಸರ್ಕಾರಿ ಉದ್ಯೋಗ ನಿಮಗೋಸ್ಕರ ಕಾಯ್ತಾ ಇದೆ. ತಗೊಳ್ಳಿ ಅಪಾಯಿಂಟ್ಮೆಂಟ್ ಆರ್ಡರ್. ಪ್ರಯಾರಿಟಿ ಪ್ರಕಾರ ನಿಮ್ಮ ವಿದ್ಯೆಗೆ ಉದ್ಯೋಗ ಸಿಗಲಿಕ್ಕೆ ಇನ್ನೂ 3 ವರ್ಷ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಉಪಯೋಗ ಆಗೋ ಹಾಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲಿ ಫ್ಯೂಚರ್ ಇಂಡಿಯಾ ಟ್ರಸ್ಟ್ ನಿಮಗೆ 10 ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿದೆ. ತಗೊಳ್ಳಿ. ಥ್ಯಾಂಕ್ ಯು.